ಎಸ್ ಶ್ರೀನಿವಾಸ್ ಸರ್, ಒಂದು ಕಡೆ ಇವತ್ತು ಎಕ್ಸಿಟ್ ಪೋಲ್ಗಳು ಏನು ರಿಸಲ್ಟ್ ಕೊಟ್ಟವು, BJP ಒಂದು 25+ ಎನ್ ಡಿ ಎ ಮೈತ್ರಿಕೂಟ ರೀಚ್ ಆಗಬಹುದು ಅಂತ. ಅದೇ ರೀತಿಯಾಗಿ JDS ಕೂಡ 3 ಸ್ಥಾನಗಳ ಪೈಕಿ 2ರಲ್ಲಿ ಮುನ್ನಡೆ ಕಾಯ್ಕೊಳ್ಬಹುದು, ಅಂದರೆ ಗೆಲ್ಲಬಹುದು ಅನ್ನುವಂಥ ಎಕ್ಸಿಟ್ ಪೋಲ್ ರಿಸಲ್ಟ್ಗಳಿದ್ವು. ಕಾಂಗ್ರೆಸ್ಗೆ ಸ್ವಲ್ಪ ಕಡಿಮೆನೆ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಎಕ್ಸಾಕ್ಟ್ ಆಗಿ ಅಂಚೆ ಮತದಾನದ ಮತ ಎಣಿಕೆ ಸಂದರ್ಭದಲ್ಲಿ, ಮತ ಎಣಿಕೆಗಳು ನಡೆದಂಥ ಸಂದರ್ಭದಲ್ಲಿ ಈಗ ನಮಗೆ ಮುನ್ನಡೆಗಳು ಸಿಗ್ತಾ ಇದೆ. ಇಲ್ಲ, ಒಂದು ರೀತಿಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಅನ್ನ ದಾವಣಗೆರೆಯಲ್ಲಿ ಹೊರತುಪಡಿಸಿದ್ರೆ ತುಮಕೂರಲ್ಲಾಗಿರ್ಬೋದು, ಮಂಡ್ಯದಲ್ಲಾಗಿರ್ಬೋದು, ಹಾಸನದಲ್ಲಾಗಿರ್ಬೋದು, ಅಂಚೆ ಮತದಾನದಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿಗಳೇ ಮುಂಚೆ ಇದ್ದಾರೆ. ಅಂದ್ರೆ ಸರ್ ಹೇಳ್ದಂಗೆ ಪ್ರಜ್ಞಾವಂತರು, ಎಜುಕೇಟೆಡ್ಸ್ ಈ ಸಾರಿ ಓಟ್ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮತ್ತು 80 ವರ್ಷಕ್ಕಿಂತ ಮೇಲ್ಪಟ್ಟ ವಯೋವೃದ್ಧರು ಏನಿದ್ರು ಆ ಮನೆ ಮನೆಗೆ ಹೋಗ್ಬಿಟ್ಟು, ನಾವಿಲ್ಲಿ ನೋಡೋದಾದ್ರೆ ಒಂದು ಯೂತ್ಸ್ BJP ಫಾರ್ ಆಗಿದೆ, ಜೊತೆಗೆ ವಯಸ್ಸಾದವರು 50+ 60+ ಎಲ್ಲ ಏನು ವಯೋಮಾನದವರು ಇದ್ದಾರೆ, ಅವರು ಕೂಡ ಒಂದು ರೀತಿಯಲ್ಲಿ BJP ಫೇವರ್ ಆಗೇ ಇದ್ದಾರೆ. ಯಾರು ಕೆಲವೊಂದಿಷ್ಟು ತತ್ವ ಸಿದ್ಧಾಂತಗಳಿಗೆ ಅಂಟ್ಕೊಂಡಿದ್ದಾರೆ ಅವರನ್ನ ಹೊರತುಪಡಿಸಿದ್ರೆ ಮಿಕ್ಕವರೆಲ್ಲರೂ ಕೂಡ BJP ಫಾರ್ ಆಗಿದ್ದಾರೆ ಅಂತ ಹೇಳ್ಬೋದು. ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ BJP ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಮತ್ತು ದಕ್ಷಿಣ ಕನ್ನಡ ಬ್ರಿಜೇಶ್ ಚೌಟ ಹಾಗೂ ಕೋಟಾ ಶ್ರೀನಿವಾಸ್ ಪೂಜಾರಿ ಇಬ್ರು ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆಬ್ವಿಯಸ್ಲಿ ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ ಅದೇ ವಿಚಾರನ, ಅಂಚೆ ಮತದಾನದಲ್ಲಿ ಪ್ರಬುದ್ಧ ಮತದಾರರು ಇಲ್ಲೋ ಒಂದು ಕಡೆ BJP ಕಡೆ ಮತ ಹೆಚ್ಚಿಗೆ ಕೊಟ್ಟಿರಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಅಂಡ್ ಮನೆ ಮನೆಗೂ ತೆರಳಿ ಓಟ್ ಮಾಡಿಸಿದ ವಿಚಾರನ ಮಾತನಾಡ್ತಾ ಇದ್ರು ಸರ್. ಅದೇ ಪ್ರಮುಖವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಚಿಕ್ಕಮಗಳೂರು ನೋಡಿದಾಗಲೂ ಕೂಡ ಇವು ಒಂದು ರೀತಿಯಲ್ಲಿ ಹಿಂದುತ್ವದ ಪ್ರಯೋಗ ಶಾಲೆಗಳಿವೆಲ್ಲ, ಯಾವಾಗಲೂ ಕೂಡ ಅಲ್ಲಿ ಒಂದು BJP ಮುನ್ನಡೆಯನ್ನು ಸಾಧಿಸ್ತಾನೆ ಬರ್ತಿದೆ. ಬಟ್ ಈ ಬಾರಿ ಜಯಪ್ರಕಾಶ್ ಶೆಟ್ಟಿ ಹೆಗಡೆ ಅವರು ಮತ್ತು ಕೋಟಾ ಶ್ರೀನಿವಾಸ್ ಅವರ ಮಧ್ಯದಲ್ಲಿ ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಚರ್ಚೆಗಳು ನಡೀತಾ ಇತ್ತು. ಆದರೂ ಕೂಡ ಜಯಪ್ರಕಾಶ್ ಹೆಗಡೆ ಅವರಿಗೆ ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಹೇಳಿದಾಗ ಕೋಟಾ ಶ್ರೀನಿವಾಸ್ ಪೂಜಾರವರು ಅಜಾತ ಶತ್ರು, ಒಂದೊಂದು ರೀತಿಯಲ್ಲಿ ಯಾವುದೇ ಒಂದು ವಿವಾದಗಳಿಲ್ಲ, ಹೀಗಾಗಿ BJP ಅಭ್ಯರ್ಥಿ ಕೂಡ ಆಗಿದ್ದಾರೆ, ಹೀಗಾಗಿ ಅವ್ರ ಕೈ ಹಿಡಿಬಹುದು ಅನ್ನೋದು. ಅಂದ್ರೆ ನಾವು ಅಂಚೆ ಮತದಾನವನ್ನು ನೋಡಿದಾಗ ಎಲ್ಲ ಕ್ಷೇತ್ರ ದಾವಣಗೆರೆಯನ್ನು ಹೊಂದು ಹೊರತುಪಡಿಸಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ BJP ಮುಂದಿದೆ ಅಂತ ಹೇಳೋದು.